ರಾಕಿಂಗ್ ಸ್ಟಾರ್ ಯಶ್ ಇಂದು ನ್ಯಾಷನಲ್ ಸ್ಟಾರ್ ಆಗಿ ಮಿಂಚಿದ್ದಾರೆ. ಹಿಂದಿ, ತೆಲುಗು, ತಮಿಳು ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದಾರೆ. KGF ಎಂಬ ದೊಡ್ಡ ಸಿನಿಮಾ ಮಾಡಿ ಇಡೀ ಭಾರತವೇ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಯಶ್ ಅಭಿನಯದ KGF ಚಿತ್ರದ ಬರೀ ಟ್ರೇಲರ್ ನೋಡಿಯೇ ಪರಭಾಷಿಕರು ವಾವ್ ಎಂದು ನೋಡುವಂತಾಗಿದೆ. ಯಾರು ಇದು ಯಶ್ ಎಂದು ಗೂಗಲ್ನಲ್ಲಿ ಹುಡುಕುತ್ತಿದ್ದಾರೆ. ಅಂಥವರಿಗೆಲ್ಲ ಸ್ವತಃ ಯಶ್ ಅವರೇ ದಿ ನೇಮ್ ಈಸ್ ಯಶ್, ಐ ಆಮ್ ಫ್ರಮ್ ಕರ್ನಾಟಕ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾರೆ. ಚಿತ್ರರಂಗಕ್ಕೆ ಬಂದಾಗಿನಿಂದಲೂ ಯಶ್ ಅವರಲ್ಲಿ ಒಂದು ಛಲ, ಒಂದು ಗುರಿ, ಇಡೀ ಭಾರತ ಮಾತ್ರವಲ್ಲ ಜಗತ್ತು ನಮ್ಮ ಕನ್ನಡ ಚಿತ್ರರಂಗದತ್ತ ನೋಡುವಂತೆ ಮಾಡಬೇಕು, ಇದು ಜಸ್ಟ್ ಬಿಗಿನಿಂಗ್ ಎಂದು 2015 ಸೈಮಾ ಅವಾರ್ಡ್ ಸಮಾರಂಭದಲ್ಲಿ ಪ್ರಶಸ್ತಿ ಪಡೆದಾಗ ಹೇಳಿದ್ದರು. ಹೀಗೆ ಯಶ್ ಹೇಳಿದ್ದ ಒಂದು ಡೈಲಾಗ್ ಇಂದಿನ ಸಂದರ್ಭಕ್ಕೆ ಸೂಕ್ತವಾಗಿದೆ. ಅದರಲ್ಲಿ ಕೆಲವೊಂದನ್ನ ನಾವು ಈಗ ನೋಡೋಣ. ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ನಾನು ಬಂದ ಮೇಲೆ ನಂದೇ ಹವ. ಈ ಡೈಲಾಗ್ ಯಶ್ ವೃತ್ತಿ ಜೀವನವನ್ನೇ ಬದಲಿಸಿತ್ತು ಅಂದ್ರೆ ತಪ್ಪಾಗ್ಲಾರ್ದು. ಅಂದು ಈ ಡೈಲಾಗ್ ವಿರುದ್ಧ ಅನೇಕರು ಕಿಡಿಕಾರಿದ್ದರು, ಆದ್ರೆ ಅಂದು ಆ ಡೈಲಾಗ್ ಹೇಳಿದ್ದು ಇಂದು ಸಾರ್ಥಕವಾಗಿದೆ. ಹೌದು, ಕನ್ನಡ ಸಿನಿಮಾದ ತಾಕತ್ತನ್ನ ಬೇರೆ ಇಂಡಸ್ಟ್ರಿಗೆ ಪರಿಚಯ ಮಾಡಿಸೋಕೆ ಯಶ್ ಮತ್ತು KGF ಒಂದು ರೀತಿಯ ಮೆಟ್ಟಿಲಾದರು. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ರಾಜಹುಲಿ ಚಿತ್ರದ ಫೇಮಸ್ ಡೈಲಾಗ್ ಇದು. ಈ ಡೈಲಾಗ್ ಈಗ ಬಾಲಿವುಡ್ಗೆ ಸೂಕ್ತವಾಗುತ್ತದೆ. ತಾನು ಪಟ್ಟ ಕಷ್ಟ ಪರಿಶ್ರಮ ಈಗ ಬಾಲಿವುಡ್ಗೆ ಕರೆದುಕೊಂಡು ಹೋಗಿದೆ. ತಮಗೆ ತಾವೇ ಹೀರೋ ಆಗಲು ಹೊರಟಿದ್ದಾರೆ, ಅದಕ್ಕೆ ಜಯ ಸಿಗಲಿ ಎಂದಷ್ಟೇ ಹಾರೈಸಬೇಕಿದೆ. ಕಾಟನ್ಪೇಟೆ ಹುಡುಗರು ಕಿಲಾಡಿ ಅಂತಾರೆ, ಕತ್ರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ, ಶಿವಾಜಿನಗರ ಹುಡುಗರು ಬಾಯ್ ಅಂತಾರೆ, ಬಸವೇಶ್ವರ ನಗರ ಹುಡುಗರು ಬಾಸು ಅಂತಾರೆ ಎಂದು ಮಾಸ್ಟರ್ ಪೀಸ್ನಲ್ಲಿ ಯಶ್ ಡೈಲಾಗ್ ಹೊಡೆದಿದ್ರು. ಇದೀಗ ಇಡೀ ಸೌತ್ ಇಂಡಸ್ಟ್ರಿ ಸಲಾಂ ರಾಕಿ ಬಾಯ್ ಎನ್ನುತ್ತಿದೆ. ನಮ್ಮನ್ ಕಂಡು ಉರ್ಕೊಳ್ಳೋರು ಒಬ್ರ ಇಬ್ರ, ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ, ಮಾಸ್ಟರ್ ಪೀಸ್ ಚಿತ್ರದ ಇನ್ನೊಂದು ಡೈಲಾಗ್ ಇದು. ಈ ಡೈಲಾಗ್ ನಂತೆ ಯಶ್ ಹಾಗೂ ಅವರ ಸಿನಿಮಾಗಳನ್ನ ಕಾಲೆಳೆಯುವ ವರ್ಗ ಇದ್ದೇ ಇರುತ್ತೆ. ಈಗಲೂ KGF ಎಂಬ ಸಿನಿಮಾ ಭಾರತದಲ್ಲಿ ಸದ್ದು ಮಾಡುತ್ತಿದೆ. ಹೀಗಿದ್ದರೂ ಸಣ್ಣ ಪುಟ್ಟ ವಿಷಯಗಳಿಗೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟೆಲ್ಲ ಡೈಲಾಗ್ಗಳ ಜೊತೆ 2015 ಸೈಮಾ ಸಮಾರಂಭದಲ್ಲಿ ಯಶ್ ಹೇಳುತ್ತಿದ್ದ ಮಾತು ಒಂದೇ, ಕನ್ನಡ ಇಂಡಸ್ಟ್ರಿಯನ್ನ ಇನ್ನೊಂದು ಲೆವೆಲ್ಗೆ ಕರೆದುಕೊಂಡು ಹೋಗ್ಬೇಕು, ಹೋಗ್ತೀನಿ, ಇದು ಜಸ್ಟ್ ಬಿಗಿನಿಂಗ್ ಎಂದಿದ್ದರು. ಅಂದು ಯಶ್ ಹೇಳಿದ ಮಾತು ಈಗ ಆಲ್ಮೋಸ್ಟ್ ನೆರವೇರಿದೆ. KGF ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಬಾವುಟವನ್ನ ಗಡಿಯಾಚೆಗೆ ಹಾರಿಸುತ್ತಿದ್ದಾರೆ.